ಧರಣಿ ಮಂಡಳ ಮಧ್ಯದೊಳಗೆ ಗುಲ್ಟು ಸಿನಿಮಾ ರಿಲೀಸ್ ಆಗಿ ಬಹುಶಃ ಒಂದು 5 ವರ್ಷ ಆಗ್ತಾ ಇದೆ ಅಂತ ಅನ್ಸುತ್ತೆ ಅಲ್ವಾ? 4 ವರ್ಷ ಮುಗೀತು, ಅದಾದ್ಮೇಲೆ 2ನೇ ಸಿನಿಮಾ ಬರ್ತಾ ಇದೆ. ಇಂಡಿಯಾದಲ್ಲಿ ಕೆಲವು ಸ್ಟಾರ್ಗಳು 4 ವರ್ಷ 5 ವರ್ಷಕ್ಕೆ ಒಂದ್ಸತಿ ಒಂದು ಸಿನಿಮಾ ಮಾಡ್ತಾರೆ. ಸೊ ಆ ಸಾಲಿಗೆ ನವೀನ್ ಶಂಕರ್ ಸೇರ್ತಾರೆ ಅನ್ಸುತ್ತೆ. ಸೇರೋದು ಬೇಡ, ಪ್ರತಿ ವರ್ಷ 4 ಸಿನಿಮಾ ಕೊಡು, ಒಳ್ಳೆ ಕಲಾವಿದ ನೀನು. ಯಾಕೆ ಇಷ್ಟು ಡಿಲೇ ಆಯಿತು ಗೊತ್ತಾಗ್ತಾ ಇಲ್ಲ. ಅಫ್ಕೋರ್ಸ್ ಧರಣಿ ಮಂದಲ ಮಧ್ಯದೊಳಗೆ ನಾನು ಆ್ಯಕ್ಟ್ ಮಾಡಿ 3 ವರ್ಷ ಆಯಿತು. ಬಿಕಾಸ್ ಮಧ್ಯದಲ್ಲಿ 2.5 ವರ್ಷ ಕರೋನಾ ಎಲ್ಲನೂ ತಿಂದ್ಬಿಡ್ತು. ಸೊ ಟೀಸರ್ ನೋಡಿದ್ರೆ ಸಾಕು ಸಿನಿಮಾ ಹೇಗಿದೆ ಅಂತ ಹೇಳ್ಬೋದು. ಸೊ ಸಂಗೀತ ಇರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಸಾಂಗ್ಗಳಿರ್ಬೋದು, ಎಡಿಟಿಂಗ್ ಮತ್ತು ಫೋಟೋಗ್ರಫಿ ಎಲ್ಲ ವಿಭಾಗಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಿರ್ದೇಶಕ ನಮ್ಮ ಶ್ರೀಧರ್ ಎಲ್ಲರೂ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಒಂದು ಟೀಸರ್ ನೋಡಿದ್ರೆ ಅರ್ಥ ಆಗುತ್ತೆ. ನಾನಂತೂ ಸಿನಿಮಾ ನೋಡೋದಕ್ಕೆ ಕಾತರವಾಗಿದೆ, ಯಾಕೆಂದರೆ ನಾನು ವರ್ಕ್ ಮಾಡಿದಾಗ ನನಗೆ ವರ್ಕ್ ಮಾಡ್ದಂಗೆ ಅನ್ನಿಸ್ಲಿಲ್ಲ. ಅಷ್ಟು ಚೆನ್ನಾಗಿ ಹೊಸಬರ ತಂಡದ ಜೊತೆ ಕೆಲಸ ಮಾಡಿದ್ದೀನಿ ಅನ್ನೋ ಒಂದು ಭಾವನೆ ನನಗೆ ಒಂದಿನೂ ಬರಲಿಲ್ಲ. ಭಾಳ ಎಂಜಾಯ್ ಮಾಡಿದೆ ಶೂಟಿಂಗಲ್ಲಿ. ಭಾಳ ವಿಭಿನ್ನವಾದಂಥ 3 ಕತೆಗಳನ್ನ ಇಟ್ಕೊಂಡು ಅದನ್ನು ಒಂದು ರೀತಿಗೆ ಯಾವುದೋ ಒಂದು ಹಂತದಲ್ಲಿ ಒಂದು ದಾರಿ ಮೇಲೆ ತರೋದಿದೆಯಲ್ಲ, ಅದು ತುಂಬ ಕಷ್ಟಕರವಾದ ಕೆಲಸ. ಭಾಳ ಬೇರೆ ಭಾಷೆಯಲ್ಲಿ ಆ ಥರ ಒಂದು ಪ್ರಯೋಗಗಳಾಗಿದೆ. ಆ ರೀತಿ ಪ್ರಯೋಗ ಈ ಧರಣಿ ಮಂಡಳ ಮಧ್ಯದೊಳಗಡೆಯಿಂದ ನಮ್ಮ ಕನ್ನಡ ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್, ನಿರ್ಮಾಪಕರು ಓಂಕಾರ್ ಇರ್ಬೋದು, ಅಸೋಸಿಯೇಟ್ ಸಂತು ಇರ್ಬೋದು, ಶ್ರೀಧರ್ ಇರ್ಬೋದು, ಡೈಲಾಗ್ ಬರೆದಂಥ ನಾಗಭೂಷಣ, ಎಲ್ಲ ತಂಡದ ಜೊತೆ ಕೆಲಸ ಮಾಡಿರೋರು ಎಲ್ಲರಿಗೂ ಒಳ್ಳೆಯದಾಗಲಿ. ಧರಣಿ ಮಂಡಳ ಮಧ್ಯದೊಳಗೆ 2ನೇ ತಾರೀಕು ಸಿನಿಮಾ ನೋಡೋಣ ಎಲ್ಲರೂ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಹ್ಯಾಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಶಿವರಾಜ್ಕುಮಾರ್ ಅವರು ಹೇಳಿದಾಗೆ ಧರಣಿ ಮಂಡಲ ಮಧ್ಯದೊಳಗೆ ಆ ಹೆಸರಲ್ಲೇ ಒಂದು ವೈಬ್ರೇಷನ್ ಇದೆ. ಇದರ ನಿರ್ದೇಶಕರು ಶ್ರೀಧರ್ ಶಿಕಾರಿಪುರ ಮತ್ತು ಓಂಕಾರ್ ಅವರು ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಬರೀ ನೈಟಲ್ಲೇ ಜಾಸ್ತಿ ನಡೆಯೋದು ಈ ಸಿನಿಮಾ ಶೂಟಿಂಗ್ ಎಲ್ಲ ನಡೆದಿರೋದು. ಶ್ರೀಧರ್ ಅವರು ಎಷ್ಟು ಪರ್ಫೆಕ್ಷನ್ ಅಂದರೆ ಒಂದೊಂದು ಶಾಟ್ಗೂ ಕೂಡ ಅಷ್ಟು ಕಷ್ಟಪಟ್ಟಿದ್ದಾರೆ. ಎಷ್ಟೇ ಟೈಮ್ ಆದರೂ ಪರವಾಗಿಲ್ಲ, ಆ ಒಂದು ಸೀನು ಆ ಒಂದು ಶಾಟ್ ಅವ್ರು ಅಂದ್ಕೊಂಡಂಗೆ ಬರಲೇಬೇಕು ಅಂತ ಒಂಚೂರು ಕಾಂಪ್ರಮೈಸ್ ಆಗದೆ ಒಳ್ಳೊಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿ ಈ ಸಿನಿಮಾನ ಅವನ ನಿರ್ದೇಶನ ಮಾಡಿದ್ದಾರೆ. ಓಂಕಾರ್ ಅವರು ಕೂಡ ಅದೇ ಥರ ಆ್ಯಕ್ಟಿಂಗು ಮಾಡ್ತಾ ಈ ಸಿನಿಮಾಗೆ ಬಂಡವಾಳವನ್ನು ಹೂಡಿದ್ದಾರೆ. ಹಾಗೆ ಕೋ ಡೈರೆಕ್ಟರ್ ಸಂತೋಷ್ ಅವ್ರನ್ನ ಈ ಟೈಮಲ್ಲಿ ನೆನೆಸ್ಕೋಬೇಕು ನಾವು. ಆ ಹುಡುಗ ಪಾಪ ಹಗಲು ರಾತ್ರಿ ಎಷ್ಟು ಕಷ್ಟಪಟ್ಟ ಅಂದರೆ ಪ್ರತಿಯೊಂದು ಸನ್ನಿವೇಶನೂ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ರು. ಮತ್ತು ಕೀರ್ತನ್ ಅವರು ಕ್ಯಾಮ್ರಾ ವರ್ಕ್ ಅಂತೂ ನೋಡಿದ್ರೆ ಈಗಲೇ ಎಕ್ಸಲೆಂಟು, ಅಮೇಜಿಂಗ್ ಆಗಿದೆ. ಹಾಗೆ ಎಲ್ಲ ನಮ್ಮ ಕಲಾವಿದರು ಕೂಡ ಬಹಳ ಅದ್ಭುತವಾಗಿ ಅಭಿನಯವನ್ನು ಮಾಡಿದ್ದಾರೆ. ಈಗ ಉಳಿದಿರೋದು 2ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ತಮ್ಮ ಮೀಡಿಯಾದವರಿಂದ ಈಗಾಗಲೇ ನಮ್ಮ ಕಂಚಿನ ಕಂಠ ಹೇಳಿದಾಗೆ ಒಂದು ಫ್ಲೋ ಕನ್ನಡದ ಸಿನಿಮಾಗಳು ಎತ್ತೆತ್ತರಕ್ಕೆ ಬೆಳೀತಾರ ಸಮಯದಲ್ಲಿ ಈ ಸಿನಿಮಾನು ಕೂಡ ನಿಮ್ಮ ಪ್ರೋತ್ಸಾಹ ಬೆಂಬಲದಿಂದ ಧರಣಿ ಮಂಡಲ ಮಧ್ಯದೊಳಗೆ ಪುಣ್ಯಕೋಟಿಯ ಹಾಡಿನ ಮುಖಾಂತರ ಅದು ಹೆಸರುವಾಸಿಯಾಗಲಿ. ಧರಣಿ ಮಂಡಲ ಮಧ್ಯದೊಳಗೆ ಪುಣ್ಯಕೋಟಿ ಎಷ್ಟು ಫೇಮಸ್ ಆಗಿದೆ ಹಾಡು, ಅದೇ ಥರ ಈ ಸಿನಿಮಾನು ಕೂಡ ಹೆಸರು ಗಳಿಸ್ಲಿ ಅಂತ ಆ ಭಗವಂತ ಪ್ರಾರ್ಥಿಸ್ಕೊಳ್ತಾ ನಿಮ್ಮ ಮುಖಾಂತರ ಇದಕ್ಕೆ ಒಂದು ಪ್ರೋತ್ಸಾಹ ಬೆಂಬಲ ಸಿಗಲಿ ಅಂತ ಹಾರೈಸ್ತೀನಿ. ಆಲ್ ದ ಬೆಸ್ಟ್ ಟೀಮ್ ಧರಣಿ ಮಂಡಲ ಮಧ್ಯದೊಳಗೆ. ಎಲ್ಲ ನನ್ನ ಮಾಧ್ಯಮ ಮಿತ್ರರು ಹಾಗೂ ನಾವು ಏರ್ಕೆ ಮೇಲೆ ಇರತಕ್ಕಂಥ ಎಲ್ಲ ಕಣ್ಣೀರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಧರಣಿ ಮಂಡಲ ಮಧ್ಯದೊಳಗೆ ಇದು ಬಹಳ ಸೂಕ್ತವಾದ ಟೈಟಲ್. ಎಡಿಟಿಂಗ್ ನೋಡಿದೆ, ಟ್ರೈಲರ್ ಲಾಂಚ್ ನೋಡಿದ್ವಿ, ನಮಗೆ ಕ್ಯೂರಿಯಾಸಿಟಿ ಆಗ್ತಿದೆ. ಆದಷ್ಟು ಬೇಗ ನಾವು ಸಹ ಈ ಸಿನಿಮಾನ ನೋಡಬೇಕು ಅಂತ ನಮಗೂ ಸಹ ಕ್ಯೂರಿಯಾಸಿಟಿ ಆಗ್ತಿದೆ. ಓಂಕಾರ ಅವರೇ, ಇದರ ಇದರ ಪ್ರೊಡ್ಯೂಸರು, ನಿಮ್ಗೆ ಒಳ್ಳೆಯದಾಗಲಿ, ಹಾಕಿದ 4 ಪಟ್ಟಷ್ಟು ದುಡ್ಡು ನಿಮಗೆ ಸಿಗಲಿ. ಯಾಕೆಂದರೆ ಇವತ್ತು ಕನ್ನಡ ಚಿತ್ರರಂಗದ ಇಡೀ ನಮ್ಮ ವಿಶ್ವದಲ್ಲ ಎಲ್ಲ ಚಲನಚಿತ್ರಗಳಿಗೂ ಇವತ್ತು ನಮ್ಮ ಕನ್ನಡ ಚಿತ್ರಗಳು ಕಾಂಪಿಟೇಷನ್ ಮಾಡ್ತಿದೆ. ಹೊಸಬರು ಬರ್ತಾ ಇದ್ದಾರೆ, ಹೊಸ ಹೊಸ ಕಾನ್ಸೆಪ್ಟ್ಗಳು ಬರ್ತಾ ಇದೆ, ಸಕ್ಸಸ್ ಕಾಣ್ತಾ ಇದೆ ಇದರ ಜೊತೆಯಲ್ಲಿ. ಹಾಗಾಗಿ ಎಲ್ಲರೂ ನಮ್ಮ ಕನ್ನಡ ಚಿತ್ರರಂಗದ ಹತ್ರ ಒಮ್ಮೆ ತಿರುಗಿ ನೋಡುವಂತೆ ಮಾಡಿದ್ದಾರೆ. ನಮ್ಮ ಕನ್ನಡದಲ್ಲಿ ಮಾಡ್ತಕ್ಕಂಥ ನಿರ್ದೇಶಕರುಗಳು ಆಗ್ಬೋದು, ಆ್ಯಕ್ಟ್ರಗಳಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ಬೋದು, ಎಲ್ಲ ರೀತಿಯಲ್ಲೂ ನಾವು ಇವತ್ತು ಪ್ರಪಂಚದಾದ್ಯಂತ ಒಂದು ಕಾಂಪಿಟೇಷನ್ ಲೆವೆಲ್ಗೆ ಬಂದು ನಿಂತಿದ್ದೀವಿ ಕನ್ನಡ ಚಿತ್ರರಂಗ ಅಂತಂದರೆ ಇದು ಬಹಳ ಹೆಮ್ಮೆ ಪಡುವಂಥ ಸಂಗತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ
ನಮ್ಮ ಶ್ರೀಧರ್ ಶಿಕಾರಿಪುರವರು ಬಹಳ ಅದ್ಭುತವಾಗಿ ಅವರದು ಒಂದು ಕನಸು ಆ ಕನಸನ್ನ ಇವತ್ತು ಸೆಲ್ಯುಲಾಯ್ಡ್ ಮೇಲೆ ತೋರಿಸೋದಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ ನಾವು ಕೆಲಸ ಮಾಡಬೇಕಾದರೂ ಸಹ ನಮಗೆ ಇಟ್ ಇಸ್ ವೆರಿ ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇತ್ತು ಅವರು ಯಾಕಂದರೆ ಅವರ ಸಜೆಷನ್ಸ್ ಅವರು ಹೇಳೋ ರೀತಿ ನಮ್ಮ ನಾವು ಆ್ಯಕ್ಟ್ ಮಾಡೋದಕ್ಕೆ ಬಹಳ ಸುಲಭ ಅನ್ನಿಸ್ತಾ ಇತ್ತು ಆಮೇಲೆ ಅವರು ಆ ಕಾನ್ಸೆಪ್ಟ್ ಮತ್ತು ಹೇಳೋ ರೀತಿ ನಮಗೆ ತಲೆಗಳಿಗೆ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಸಿನಿಮಾ ಯಶಸ್ವಿ ಆಗಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಆಲ್ ದ ಬೆಸ್ಟ್ ಫಾರ್ ದಾನಿ ಮಂಡಲ ಮಧ್ಯದೊಳಗೆ ಎಲ್ಲ ತಾಂತ್ರಿಕ ವರ್ಗದವ್ರಿಗಾಗ್ಬೋದು ನಟ ನಟಿಯರ್ಗಾಗ್ಬೋದು ಪ್ರೊಡ್ಯೂಸರ್ಗಾಗ್ಬೋದು ಎಲ್ರಿಗೂ ಶುಭವಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.